ನಮಗೆ ನಮಗೆ ನಾವು ಧನ್ಯವಾದ ಹೇಳೋದಕ್ಕಿಂತ ಬದಲು ಎಲ್ಲಿವರೆಗೆ ಇದು ಹೋರಾಟ ಮುಟ್ಟಿದೆ ಅಂದರೆ, ನಾವೀಗ ಹಿಂದೆ ಟ್ರೈನಲ್ಲಿ ಬರ್ತಾ ಇದ್ದೇವೆ. ನಾವು ಆ ಟ್ರೈನಲ್ಲಿ ಬರುವಾಗ ನಮ್ಮ ರಾಜ್ಯ ಮಾತ್ರ ಅಲ್ಲ, ತಮಿಳ್ನಾಡು ರಾಜ್ಯ ಸಹ ನಮ್ಮೊಟ್ಟಿಗೆ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಕೇರಳ, ತಮಿಳ್ನಾಡು, 120 ಹುಡುಗಿಯರು ಆ ಟ್ರೈನಲ್ಲಿದ್ದರು. ಡೆಲ್ಲಿಗೆ ಒಂದು ಟ್ರೈನಿಂಗ್ ಹೋದವರು. ಆ ಹುಡುಗಿಯರು ನಮ್ಮೊಂದಿಗೆ ಪ್ರತಿಯೊಬ್ಬರಿಗೆ ಸೌಜನ್ಯನ ಬಗ್ಗೆ ನಾವು ಹೇಳಿದ್ದೇವೆ. ಹಾಗೆ ಪ್ರತಿಯೊಬ್ಬರು ಒಂದು ಗ್ರೂಪ್ ಮಾಡಿಕೊಂಡು, ಈಗಲೇ ಆಲ್ರೆಡಿ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ನಾವು ತಮಿಳ್ನಾಡಲ್ಲಿ ಇದನ್ನು ಕೊಂಡೋಗ್ತೇವೆ ಅಂತ ಆ ಹುಡುಗಿಯರು ಹೇಳಿದ್ದಾರೆ. ಮತ್ತು ನಾನೊಂದು ಹೇಳಲೇಬೇಕು, ನಾವು ಇಷ್ಟೆಲ್ಲ ಹೋಗಲಿಕ್ಕೆ ಕಾರಣ ನಾನು ಹೇಳ್ತಿದ್ದೆ, ಒಂದು ಇದರ ಹಿಂದಿರೋ ಒಂದು ಚಿಕ್ಕ ಒಂದು ಶಕ್ತಿ. ನಾವು ಡೆಲ್ಲಿ ತನಕ ಮುಟ್ಟಬೇಕಾದ್ರೆ ಮಂಗಳೂರಿಂದ ನಮಗೆ ಟ್ರೈನ್ ಬೇಕಿತ್ತು, ಟ್ರೈನ್ ಸಿಗ್ತಾ ಇರಲಿಲ್ಲ. ಅಲ್ಲ, ಕೊನೆಯ ಕ್ಷಣದಲ್ಲಿ ನಮಗೆ ಇಲ್ಲಿ ಮಂಗಳೂರಿನಲ್ಲಿ ಜವಾಬ್ದಾರಿಯುತ ಅಧಿಕಾರಿಗಳಿಗೂ ಗೊತ್ತಿಲ್ಲದ ಟ್ರೈನಿಂದ ಟಿಕೆಟ್ ಮಾಡಿಸಿ ಕೊಟ್ಟವರೊಬ್ಬರು ರಾಜು ಅಂತವರು. ಮಹೇಶ್ ಅಣ್ಣನ ತುಂಬ ಫ್ಯಾನ್ ಫಾಲೋವರ್ಸ್ ಆತ್ಮೀಯರು ಹೇಳಿದರು, ಅಣ್ಣನನ್ನು ನಾನು ಭೇಟಿ ಆಗಲಿಲ್ಲ, ಒಮ್ಮೆ ಭೇಟಿ ಆಗಲಿಕ್ಕೆ ಬರ್ತೇನೆ. ಅವರಿಗೆ ಆ ಮೊನ್ನೆ ನಾವು ಹೋಗುವಾಗ ಬರಲಿಕ್ಕೆ ಆಗಲಿಲ್ಲ, ಇವತ್ತು ಬಂದರು ಅವರು ಟ್ರೈನ್ ಟಿಕೆಟ್ ಮಾಡಿದವರು. ಹಾಗಾಗಿ ಆ ಟ್ರೈನ್ ಟಿಕೆಟಲ್ಲಿ ನಾವು ಇಷ್ಟು 120 ಅಪ್ ಆ್ಯಂಡ್ ಡೌನ್ ಟಿಕೆಟ್ ಮಾಡುವಾಗ ಒಂದೇ ಒಂದು ರೂಪಾಯಿ ಕಮಿಷನ್ ತಗೊಳ್ಳೋದೇ ಮಾಡಿದ್ದಾರೆ. ಸೌಜನ್ಯನ ಹೋರಾಟಕ್ಕೆ ಹೋಗುವಾಗ ಸೌಜನ್ಯನಿಗೋಸ್ಕರ ನನ್ನಿಂದ ಇದೊಂದು ಸೇವೆ, ನನಗೆ 5 ರೂಪಾಯಿ ಕಮಿಷನ್ ಬೇಡ ಅಂತ ತಗೊಂಡಿದ್ದಾರೆ. ರೈಲ್ವೆ ಸ್ಟೇಷನ್ಗೆ ಹೋಗುವಾಗ ಬೇರೆ ಯಾರೂ ಅಲ್ಲ, ಇವತ್ತು ನಾನು ತೋರಿಸಿಕೊಡ್ತೇನೆ, ಕುಡ್ಲಾ ರಾಂಪೇಜಲ್ಲಿರುವ ಕ್ಯಾಮರಾಮನ್ ಪವಿ ಅವರು ನನಗೆ ಕೊಂಡೋಗಿ ಅವರನ್ನು ಇಂಟ್ರೊಡ್ಯೂಸ್ ಮಾಡಿಕೊಂಡು ಆ ಟಿಕೆಟಿಗೆ ವ್ಯವಸ್ಥೆ ಮಾಡಿದವರು ಈ ಪವಿ ಅವರು. ಇವತ್ತು ನಾನು ಹೇಳಲೇಬೇಕು, ಯಾಕಂದರೆ ನಮ್ಮ ಹಿಂದೆ ಎಷ್ಟೋ ಜನ ಕೆಲಸ ಮಾಡ್ತಿದ್ದಾರೆ, ನಾವು ಮುಂದೆ ಇರ್ಬೋದು, ಎಷ್ಟೋ ಜನ ಈ ಹೋರಾಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆಲ್ಲರಿಗೂ ಬಂದಂತಹ, ಈಗ ನಮ್ಮನ್ನು ಸ್ವಾಗತ ಮಾಡಲಿಕ್ಕೆ ಬಂದಂತಹ ಎಲ್ಲರೂ ಹೋರಾಟಗಾರರಿಗೆ ಧನ್ಯವಾದ ಹೇಳ್ತಾ, ಇದೊಂದು ಕುಟುಂಬ. ನಾವು ಡೆಲ್ಲಿಗೆ ಹೋಗಿ ಬಂದರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಹೋರಾಟ ಉಂಟು. ಎಲ್ಲರೂ ನಾವೊಂದು ನಮ್ಮ ಜೊತೆ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಬಂದಿದೆ, ಪ್ರತ್ಯೇಕವಾಗಿ ನಾನು ಹೆಸರು ಹೇಳಲಿಕ್ಕಿಲ್ಲ, ಪ್ರತಿಯೊಬ್ಬರಿಗೂ ನಮ್ಮೊಟ್ಟಿಗಿರೋ ಯೂಟ್ಯೂಬ್ ಚಾನೆಲ್ಗಳ ಬಗ್ಗೆ ಗೊತ್ತು. ಇಲ್ಲಿವರೆಗೆ ನಮ್ಮನ್ನು ಅವರು ತಂದು ಮುಟ್ಟಿಸಿದ್ದಾರೆ, ಡೆಲ್ಲಿವರೆಗೂ ಮುಟ್ಟಿಸಿದ್ರು. ಇನ್ನೂ ದಕ್ಷಿಣ ಕನ್ನಡದಲ್ಲಿ ಹೋರಾಟಗಳು ಇರುವಾಗ ನಾವು ಹೀಗೆ ಇನ್ನೂ ಮುಂದೆ ಹೋರಾಟ ಮಾಡಲಿಕ್ಕೆ ಇದ್ದೇವೆ ಅಂತ ಹೇಳಲಿಕ್ಕೆ ಎಲ್ಲರೂ ನಮ್ಮೊಂದಿಗೆ ಇನ್ನೂ ಈ ರೀತಿ ಬೆಂಬಲ ಕೊಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ.